ذكارى 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 دبل ستيرنج سركارا دبل ستيرنج سركارا سيادتو نيتارا دبل ستيرنج سركارا سيادتو نيتارا كونغرس سركارا ذكارى ಮಾಡ್ತಿ ಇದ್ರೆ ಅದು ಡಯಟಿಂಗ್ ಕಾರಣ ಅಲ್ಲ, ಅಂತದ ಡಯಟಿಂಗ್ ನಾನು ಮಾಡಬೇಕು. ಆದ್ರೆ ಈ ಹೊತ್ತು ಜನ ಒಂದು ಹೊತ್ತು ಊಟ ಮಾಡದೇ ಇರೋ ಕಾರಣ, ಆ ಊಟಕ್ಕೆ ಹಣ ಇಲ್ಲ ಅಂತ ಕಾರಣ ಅವ್ರು ಒಂದು ಹೊತ್ತು ಊಟ ಬಿಟ್ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸರಿಯಾಗ್ತದ ನಿರ್ಧಾರ ಡಬಲ್ ಸ್ಟೇರಿಂಗ್ ಸರ್ಕಾರ ಡಬಲ್ ಸ್ಟೇರಿಂಗ್ ಸರ್ಕಾರ ಡಬಲ್ ಸ್ಟೇರಿಂಗ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸರಿಯಾಗ್ತಾರ ಕೊಡ್ತೀರಿ ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಕರೆಂಟ್ ಹೇಗೆ ನಾವು ಕೊಟ್ವಿ, ಬಸ್ ಪ್ರಯಾಣ ಹೇಗೆ ಕೊಟ್ವಿ, ಆ ಬಸ್ ಪ್ರಯಾಣ ಕೊಟ್ಟಿರೋದು ಮಹಿಳೆಯರಿಗೆ ಅದರ ಉದ್ದೇಶನೇ ಇವರು ಅರ್ಥ ಮಾಡಿಕೊಂಡಿಲ್ಲ. ನಾ ಕೊಟ್ಟಿದ್ದೇನಕ್ಕೆ, ಮಹಿಳೆಯರು ಓಡಾಡಿ ಕೆಲಸಕ್ಕೆ ಹೋಗಬಹುದು, ದಿನನಿತ್ಯ ಯಾವತ್ತೋ ಒಂದ್ ದಿವಸ ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ತಂದೆ ತಾಯಿ ಮನೆಗೆ ಹೋಗ್ಬೇಕು ಅಂತ ಅಲ್ಲ ಕೊಟ್ಟಿರೋದು, ಜಾಯ್ ರೈಡ್ಗೆಲ್ಲ ಕೊಟ್ಟಿರೋದು. ನಾ ಕೊಟ್ಟಿದ್ದ ಉದ್ದೇಶ ಮಹಿಳೆಯರು ದಿನನಿತ್ಯ ಓಡಾಡಿ ಕೆಲಸ ಹುಡ್ಕೊಂಡು, ಕೆಲವು ಸತಿ ನೀವು ಸಂಪಾದನೆ ಮಾಡೋ ಹತ್ತು ಸಾವಿರ ಅಂದ್ರೆ ಅದರಲ್ಲಿ 5,000 ಕೇವಲ ಓಡಾಡಕ್ಕೆ ಖರ್ಚಾಗುತ್ತೆ. ಇವತ್ತಿನ ದಿವಸ ಒಂದು ಕುಟುಂಬ ಬದುಕಬೇಕು ಅಂದ್ರೆ ಒಬ್ಬರದೇ ಸಂಬಳದಿಂದ ಬದುಕೋದು ಕಷ್ಟ, ಮಹಿಳೆಯರೂ ಭಾಗವಹಿಸಲಿ ಅಂತ ಹೇಳಿ ನಾವು ಮಹಿಳೆಯರಿಗೆ ಬಸ್ ಟ್ರಾನ್ಸ್ಪೋರ್ಟ್ ಅದ್ರ ಅರ್ಥನೇ ಮಾಡಿಕೊಂಡಿಲ್ಲ. ಇವ್ರ ಕಂಡೀಷನ್ ಆಗ್ತಿರೋದು ನೋಡಿದ್ರೆ ಏನೋ ಹೇಳುತ್ತೇನೋ ಮಾಡ್ತಿರೋದು ಇನ್ನೇನೋ. ನಮ್ಮ ಜವಾಬ್ದಾರಿ ಇನ್ನು ಜಾಸ್ತಿ ಆಗಿದೆ. ಈಗ ಇವತ್ತು ಚರ್ಚೆ ಆಗ್ತಿರೋದು ಇದೆಲ್ಲ ಫ್ರೀಯಾಗಿ ಕೊಡಕ್ ಸಾಧ್ಯನಾ ಇಲ್ವಾ ಅಂತ ನಾವು ಮಾಡಿ ತೋರಿಸಿದ್ವಿ. ಸಾಧ್ಯ ಮಾತ್ರ ಅಲ್ಲ, ಲಂಚ ತಗೊಂಡೇ ಇದ್ರೆ ನೀವು ಯಾವುದೇ ಯೂನಿಟ್ಸ್ ಯೂಸ್ ಮಾಡ್ತಿದ್ರೆ ಅವರಿಗೆ ಅದಕ್ಕಿಂತ ಜಾಸ್ತಿ ಹಣ ಖರ್ಚು ಮಾಡಕ್ ಆಗಲ್ಲ. ಅಂದ್ರೆ ಒಂದು ರೂಮ್ ನಲ್ಲಿ ನಿಜವಾಗ್ಲೂ ಒಂದು ಪುಸ್ತಕ ಓದ್ಕೋಬೇಕು ಅಂದ್ರೆ ಎರಡು ಮೂರು ಲೈಟ್ ಹಾಕಬೇಕು, ಆದ್ರೆ ಒಂದು ಲೈಟ್ ಕೆಳಗಡೆ ಎಲ್ಲರೂ ಕೂತ್ಕೊಂಡು ಓದ್ಕೊಳ್ತಾ ಇದ್ರು. ಈ ಹೊತ್ತು ಬಡತನದಿಂದ ಆಚೆ ಬರಬೇಕು ಅಂದ್ರೆ ನೀವು ಅವ್ರಿಗೆ ಹೇಗ್ ಹೆಲ್ಪ್ ಮಾಡ್ತಿದ್ದೀರಾ? ಇಲ್ಲಪ್ಪ, ಇಷ್ಟು ದಿವಸ ನೀವು ಎರಡು ಹೊತ್ತು ಉದಾಹರಣೆ ಮಾಡಿರೋದು ಅಷ್ಟೇ ನಿಮ್ ಕೊಡೋದು ಒಂದು ಬೇರೆಯವರು, ಅದು ನ್ಯಾಯ ಇಲ್ಲ ಮೊದಲನೇದು. ಎರಡನೇದು, ಬಂದಿರೋ ಮೊದಲನೇ ದಿವಸಾನೆ ಕರೆಂಟಿನ ಬೆಲೆ ಜಾಸ್ತಿ ಮಾಡಿಕೊಂಡಿದ್ದಾರೆ. ಅಂದ್ರೆ ನಾ ಮಾಡಿದ್ದೇನು, ಸಾಮಾನ್ಯ ಜನ ಕಟ್ತಿರೋ ತೆರಿಗೆಯಿಂದ ಲೂಟಿ ಮಾಡದೆ ಅವ್ರಿಗೆ ವಾಪಸ್ ಮಾಡ್ತಿರೋದು. ಅದನ್ನು ಬಿಟ್ಬಿಟ್ಟು ಒಬ್ಬರ ಜೋಬಿಂದ ಕಿತ್ಕೊಂಡು ಇನ್ನೊಬ್ಬರು ಕೊಡೋದು ಅದು ನ್ಯಾಯ ಅಲ್ಲ. ಎಲ್ಲರೂ ಟ್ಯಾಕ್ಸ್ ಕಟ್ಟಿದ್ದಾರೆ. ಭರವಸೆ ಕೊಟ್ಬಿಟ್ರು, ಅದ್ರ ನಂತರ ಅದನ್ನ ಪೂರೈಸಲಿಕ್ಕೆ ಮೇನ್ ಬೇಕಿದ್ದೇನು? 0% ಕರಪ್ಷನ್. ಅದು ಹೇಗ್ ಮಾಡಕ್ ಸಾಧ್ಯ ಕಾಂಗ್ರೆಸ್ ಕೈನಲ್ಲಿ? 40% ಹೊಡಿಬೇಕು, ಕರೆಂಟ್ ಫ್ರೀ ಕೊಡಬೇಕು ಅಂದ್ರೆ ಆಗಲ್ಲ. ಸೊ ನಾವು ಕೇಳ್ಕೊಂತ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.